हेलो हाय फ्रेंड्स, वेलकम बैक टू माय चैनल। फ्रेंड्स, इवतीन वीडियोली क्रॉप टॉप यहाँ रीति कटिंग मत स्टिचिंग नोड़ो। इतना 12 टू 14 इयर्स इरो मक्कळिगे करेक्ट आगिरुत्ते। नान तोर्सिरो अंत मेजरमेंट मत नान इदरल्ली अम्ब्रेला स्लीव्स कट माडिदीनि। इत्तीचिगे तुंबा ट्रेंडिंग आगिरो अंत स्लीव इदु। ब्लौसस् अल्लू सुमार कलर वेरियेशन्स अल्ली लेयर लेयर आगि नावु स्टिच माड्कोबहुदु। ಈ ಕ್ರಾಪ್ ಟಾಪ್ ಬಂದ್ಬಿಟ್ಟು ನೀವು ಧೋತಿ ಪ್ಯಾಂಟ್ಸ್ ಮತ್ತು ಲೆಹೆಂಗಾ ಜೊತೆ ಎಲ್ಲ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ। ಈಗ ಇದರದ್ದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಯಾವ ರೀತಿ ಅಂತ ನೋಡೋಣ। ಈಗ ಈ ಲೈನಿಂಗ್ ಫ್ಯಾಬ್ರಿಕ್ನ ಈ ರೀತಿ ಡಬಲ್ ಆಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ। ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಸರಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು। ಇವಾಗ ನೋಡಿ ಫೋಲ್ಡಿಂಗ್ ಎಜ್ ಎರಡು ಫೋಲ್ಡಿಂಗ್ ಏಜ್ ನನ್ನ ಕಡೆಗಿದೆ, ಓಪನಿಂಗ್ ಸೈಡ್ ನನಗೆ ಆಪೋಸಿಟ್ಟಲ್ಲಿದೆ। ಈ ರೀತಿ ಇಟ್ಕೊಂಡು ಇವಾಗ ನಮಗೆ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೋಬೇಕು। ಲೆಂತ್ ಬಂದುಬಿಟ್ಟು ನನಗೆ 17 ಎಕ್ಸಾಕ್ಟ್ ಆಗಬೇಕು। ಸೊ ಹಂಗಾಗಿ ನಾನು ಇಲ್ಲಿ ಕೆಳಗಡೆಗೆ ಮತ್ತು ಮೇಲೆ ಸ್ಟಿಚಿಂಗ್ ಮಾರ್ಜಿನ್ ನನಗೆ ಬೇಕಾಗತ್ತೆ। ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ। ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ। ಈಗ ನೆಕ್ಸ್ಟ್ ಮೆಷರ್ಮೆಂಟ್ ಏನು ನೋಡ್ಕೋಬೇಕು ಅಂದರೆ ಶೋಲ್ಡರ್ ನೋಡ್ಕೋಬೇಕು। ಶೋಲ್ಡರ್ ಎಕ್ಸಾಕ್ಟ್ ಆಗಿ 14 ಇದೆ। 14ನ ಆಫ್ ಆಗಿ ಡಿವೈಡ್ ಮಾಡಿದ್ರೆ ನಿಮಗೆ 7 ಬರುತ್ತೆ। ನಾನು ಬೋಟ್ ನೆಕ್ ಮಾಡ್ತಾ ಇದ್ದೀನಿ, ಹಂಗಾಗಿ ಏನು ಮೆಷರ್ಮೆಂಟ್ಸ್ ಏನು ಕಮ್ಮಿ ಮಾಡ್ತಾ ಇಲ್ಲ। ಆ್ಯಸ್ ಇಟ್ ಈಸ್ ಆ 7 ಇಂಚ್ಗೆ ಶೋಲ್ಡರ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ। ಇಲ್ಲಿಂದ ಹಾಮಲ್ ಬಂದುಬಿಟ್ಟು 6 ಇಂಚಸ್ ತೊಗೊತೀನಿ। ಈ ಹಾಮೋಲ್ ಮಾರ್ಕಿಂಗ್ ಏನು ನಾವು ಮಾಡಿದ್ದೀವಿ ಅಲ್ಲಿಗೆ ಬಂದುಬಿಟ್ಟು ಜಸ್ಟ್ ಡಿವೈಡೆಡ್ ಬೈ 4 ಮಾಡ್ಕೋಬೇಕು। 32ನ 4 ಆಗಿ ಡಿವೈಡ್ ಮಾಡಿದ್ರೆ ನಿಮಗೆ ನೋಡಿ ಈ ರೀತಿ ಟೇಪ್ ಇಟ್ಕೊಂಡು ಈ ರೀತಿ ನೀವು ಡಿವೈಡ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ 8 ಇಂಚಸ್ ಬರ್ತಾ ಇದೆ। 32ನ 4 ಆಗಿ ಡಿವೈಡ್ ಮಾಡಿದ ಆದಮೇಲೆ 8 ಇಂಚಸ್ ಮಾರ್ಕ್ ಮಾಡ್ಕೋಬೇಕು। ಇದು ಎಕ್ಸಾಕ್ಟ್ ಮಾರ್ಜಿನ್ ಏನಿದೆ ಅದು ಎಕ್ಸಾಕ್ಟ್ ಆಗಿ ನನಗೆ ಬೇಕಾಗಿರೋದು, ಪ್ಲಸ್ 1.5 ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ನಾನು। ನೆಕ್ ಬಂದ್ಬಿಟ್ಟು 3 ಇಂಚಸ್ ತಗೊತಾ ಇದ್ದೀನಿ, ಬೋಟ್ ನೆಕ್ ಮಾಡ್ತಾ ಇದ್ದೀನಿ। ಹಂಗಾಗಿ ಇಲ್ಲಿಂದ 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಅದು ಇಸ್ ಇನ್ನೊಂದು ಬಾಕ್ಸ್ ಶೇಪ್ ಕೊಟ್ಬಿಡಿ। ಬೋಟ್ ಆಕಾರಕ್ಕೆ ನೀವು ಈ ಶೇಪ್ನ ತಗೊಂಬರ್ಬೇಕು ನೆಕ್ ಶೇಪ್। ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ವೇಸ್ಟ್ ಬಂದ್ಬಿಟ್ಟು 28 ಇದೆ। 28ನು 4 ಆಗಿ ಡಿವೈಡ್ ಮಾಡ್ಕೋಬೇಕಾಗತ್ತೆ। ಸೆವೆನ್ ಇಂಚಸ್ ಇದೆ, 7 ಇಂಚಸ್ಗೆ ಎಕ್ಸಾಕ್ಟ್ ಒಂದು ಮಾರ್ಕಿಂಗ್, ಪ್ಲಸ್ ನಾವು ಅಲ್ಲಿ 1.5 ಇಂಚ್ ಕೊಟ್ಟಿದ್ವಲ್ಲ ಅದಕ್ಕೆ ಇಲ್ಲೂ ಅಲವೆನ್ಸ್ ಕೊಡಬೇಕಾಗತ್ತೆ। ಈ ರೀತಿ ಇವಾಗ ಮಾರ್ಕ್ ಮಾಡಿಕೊಂಡು ನಾರ್ಮಲ್ ಆಗಿ ನಾವು ಫಾರ್ಮಲ್ ಶೇಪ್ ಕೊಡ್ತೀವಲ್ಲ ಆ ರೀತಿ ಶೇಪ್ ಕೊಡಬೇಕಾಗತ್ತೆ। ಇಲ್ಲಿ ಇವಾಗ ನನಗೆ ಹಾಮೋಲ್ ಬಂದುಬಿಟ್ಟು ಟೋಟಲ್ ಹಾಮೋಲ್ ಬಂದ್ಬಿಟ್ಟು 15 ಇಂಚಸ್ ಬೇಕಾಗಿದೆ। ಇಲ್ಲಿ ನೋಡಿ 15 ಅಂದರೆ ಆಫ್ ಆಗಿ ಡಿವೈಡ್ ಮಾಡಿದ್ರೆ ನನಗೆ 7.5 ಬರಬೇಕು। ಇನ್ನು ಒಂದು 1.5 ಇಂಚಸ್ ಕಡಿಮೆ ಬರ್ತಾ ಇದೆ, ಅದಕ್ಕೆ ಇನ್ನೂ ಸ್ವಲ್ಪ ಕೆಳಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ। ಇನ್ನೂ ಸ್ವಲ್ಪ ಈ ರೀತಿ ಶೇಪ್ ಕೊಡಬೇಕಾಗತ್ತೆ, ಒಂದ್ಸರಿ ಚೆಕ್ ಮಾಡ್ಕೊಂಡು ನೋಡಬೇಕು। ನೋಡಿ ಇವಾಗ ಎಕ್ಸಾಕ್ಟ್ ಆಗಿ ನನಗೆ ಈ ಮಾರ್ಕಿಂಗ್ ಹತ್ರ 7.5ಗೆ ಬರ್ತಾ ಇದೆ। ಈ ರೀತಿ ಒಂದ್ಸರಿ ನೀವು ಹಾಮೋಲ್ನ ನೀಟಾಗಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ ಕರೆಕ್ಟಾಗಿದೆಯಾ ಅಂತ।
एक्साक्ट नमगे बॉडी मेजरमेंट एक्साक्ट आगे बेकागिरुवंत बॉडी मेजरमेंट एक्स्ट्रा इरोदु मार्जिन गोस्कर कोटिरोदु अष्टे इवाग तुम्बा सिंपल ईजी इदु कटिंग माडोदु मार्किंग्स आगिदे इवाग इदन्न कट माडि तेगेदबिडोण ನನ್ನ ಫ್ರಂಟ್ ಆ್ಯಂಡ್ ಬ್ಯಾಕು ಕೂಡ ಬೋಟ್ ನೆಕ್ಕೆ ಮಾಡ್ತಾ ಇದ್ದೀನಿ ಸೇಮ್ ಶೇಪ್ ಕೊಡ್ತಾ ಇದ್ದೀನಿ ಈಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಸಪ್ರೇಟ್ ಮಾಡಿಬಿಟ್ಟು ಬ್ಯಾಕಲ್ಲಿ ನಾವು ಯಾವುದೇ ರೀತಿ ಶೇಪ್ ತೆಗೋ ಅನಿಸಿದ್ದಿಲ್ಲ ಫ್ರಂಟಿಗೆ ಮಾತ್ರ ನಾವು ಸ್ವಲ್ಪ ಶೇಪ್ ತೆಗಿತೀವಲ್ಲ ಆ ರೀತಿ ಶೇಪ್ ತೆಗಿಬೇಕು ನಾನು ಬ್ಯಾಕಲ್ಲಿ ಇಲ್ಲಿ ಸ್ಲಿಟ್ ಮಾಡ್ಕೊತಾ ಇದ್ದೀನಿ ಓಪನ್ ಓಪನಿಂಗ್ ಕೊಡ್ತಾ ಇದ್ದೀನಿ ಯಾಕಂದರೆ ಇದು ಬ್ಯಾಕ್ ಓಪನ್ ಬ್ಲೌಸ್ ಕೊಡ್ತಾ ಇದ್ದೀನಿ ನಾನು ಈ ರೀತಿ ನೀವು ಕ್ರಾಪ್ ಟಾಪ್ ಅನ್ನು ಡಿಸೈನಲ್ಲಿ ಸ್ಟಿಚ್ ಮಾಡುವಾಗ ಲೈಂಗಾಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಧೋತಿ ಪ್ಯಾಂಟ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಹಾಕುವಾಗ ಅಷ್ಟೇ ಇದಕ್ಕೆ ಸ್ಲೀವ್ ಕಟ್ಟಿಂಗ್ ಮಾಡೋ ಅನಿಸ್ತಿಲ್ಲ ಯಾಕಂದರೆ ನಾನು ಅಂಬ್ರೆಲಾ ಸ್ಲೀವ್ಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಸ್ಲೀವ್ ಏನು ಅನಿಸಿಟ್ಟಿಲ್ಲ ಇವಾಗ ನಾವು ಕಟ್ ಮಾಡಿರೋದನ್ನ ಮೇಯ್ನ್ ಪೀಸಲ್ಲಿ ಇಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ಈಗ ಸ್ಲೀವ್ ಕಟ್ ಮಾಡೋಕ್ಕೆ ಈ ರೀತಿ ಒಂದು ಫ್ಯಾಬ್ರಿಕ್ ತಗೊಂಡಿದ್ದೀನಿ ಇದು ನಾರ್ಮಲಾಗಿ ಸ್ಯಾರಿಯಲ್ಲಿ ಬಂದಿರುವಂಥ ಬ್ಲೌಸ್ ಇರುತ್ತಲ್ಲ ಆ ರೀತಿ ಬ್ಲೌಸ್ ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಕರೆಕ್ಟಾಗಿದೆ ಹಂಗಾಗಿ ಇದನ್ನು ತೊಗೊಳ್ತಾ ಇದ್ದೀನಿ ಈಗ ಈ ರೀತಿ ಇದನ್ನು ನೋಡಿ ಡಬಲ್ ಫೋಲ್ಡ್ ಮಾಡಿದ್ದೀನಿ ಮತ್ತೆ ಇನ್ನೊಂದು ಸರಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಇದರಲ್ಲಿ ಎರಡು ಸ್ಲೀವ್ ನಿಮಗೆ ಬಂದ್ಬಿಡತ್ತೆ ಮತ್ತೆ ಇನ್ನೊಂದು ಸರಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದ ಆದ್ಮೇಲೆ ಟೋಟಲ್ ಹಾಮ್ ಹೋಲ್ ಬಂದ್ಬಿಟ್ಟು 15 ಇದೆ 15 ನ ಬಂದ್ಬಿಟ್ಟು ಈ ರೀತಿ 4 ಆಗಿ ಡಿವೈಡ್ ಮಾಡ್ಕೋಬೇಕು ನನಗೆ 3 1/4 ಬರ್ತಾ ಇದೆ ಆ 3 1/4 ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಈ ರೀತಿ ಮಾರ್ಕ್ ಮಾಡುವಾಗ 2 ಇಂಚಸ್ಗೆ ಕರೆಕ್ಟಾಗಿರಬೇಕು ನೋಡಿ 2 ಇಂಚಸ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಸರ್ಕಲ್ ಫಾರ್ಮ್ ಮಾಡಬೇಕು ಈ ರೀತಿ ಇವಾಗ ಇದು ಎಕ್ಸಾಕ್ಟ್ ನಿಮಗೆ ಓಪನ್ ಮಾಡುವಾಗ 15 ಇಂಚಸ್ ಆ ಮೋಲ್ಗೆ ಕರೆಕ್ಟಾಗಿರುತ್ತೆ ಈಗ ಇಲ್ಲಿಂದ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಲೆಂತ್ ಬೇಕಾಗತ್ತೆ ಅಂತ ನಾನು ಎಕ್ಸಾಕ್ಟ್ ಆಗಿ 8 1/2 ತಗೊಳ್ತಾ ಇದ್ದೀನಿ ಆ 8 1/2 ಕರೆಕ್ಟಾಗಿ ಒಂದು ಸರ್ಕಲ್ ಥರ ನೀವು ಈ ರೀತಿ ಹಾಕೊತ ಹೋಗ್ಬೇಕು ನೀವು ಗುಂಪಿನಿಂದ ಪಿನ್ ಮಾಡಿಬಿಟ್ಟು ನಿಮಗೆ ಫ್ಯಾಬ್ರಿಕ್ ಅಲ್ಲಾಡ್ತೀರ ಕರೆಕ್ಟಾಗಿ ಹಂಗೆ ಇರುತ್ತೆ ನೋಡಿ 8 1/2ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇವಾಗ ನಾವು ಮಾರ್ಕ್ ಮಾಡಿರೋದ ಮೇಲೇ ಇದನ್ನು ಕಟ್ ಮಾಡ್ತಾ ಬಂದ್ಬಿಡಿ ಈ ರೀತಿ ಕಟ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡಿಬಿಟ್ರೆ ನಿಮಗೆ
ನೋಡಿ ಟೂ ಟೂ ಪೀಸಸ್ ಬಂದಿದೆ, ಎರಡು ಸ್ಲೀವ್ಗೆ ನಿಮಗೆ ಕರೆಕ್ಟಾಗಿರುತ್ತೆ. ಇದು ನೀವು ಹಾಮೂಲಲ್ಲಿ ಸ್ಟಿಚ್ ಮಾಡಿ ಆದಮೇಲೆ ನಿಮಗೆ ಈ ರೀತಿ ಒಂದು ಅಂಬ್ರೆಲ ಶೇಪ್ಗೆ ನಿಮಗೆ ಈ ಸ್ಲೀವ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನಾರ್ಮಲ್ ಆಗಿ ಇವಾಗೆಲ್ಲ ಇತ್ತೀಚೆಗೆ ಬ್ಲೌಸಸ್ಗೂ ಈ ರೀತಿ ಸ್ಲೀವ್ ಸ್ಟಿಚ್ ಮಾಡ್ಕೊತಾ ಇದ್ದಾರೆ. ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ. ಈಗ ಫ್ರಂಟ್ ಮತ್ತು ಬ್ಯಾಕ್ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ. ಇದರಲ್ಲಿ ಬ್ಯಾಕಲ್ಲಿ ನಾನು ಡಿಸೈನ್ ಕೊಡ್ತಾ ಇದ್ದೀನಿ, ಉಕ್ಸ್ ಬ್ಯಾಕ್ ಸೈಡ್ ಬರುತ್ತಲ್ಲ ಹಂಗಾಗಿ ಬ್ಯಾಕ್ ಉಕ್ ಕೊಡ್ತಾ ಇದ್ದೀನಿ. ಸ್ಟಿಚಿಂಗು ತಡ ಮಾಡಿರೋ ನೋಡ್ಬಿಡೋಣ, ತುಂಬ ಸಿಂಪಲ್ ಆಗಿರುತ್ತೆ ಸ್ಟಿಚಿಂಗ್ ಮೆಥಡ್ ಕೂಡ. ಇಲ್ಲಿ ನಾನು ರೈಟ್ ಸೈಡ್ ಫ್ಯಾಬ್ರಿಕ್ನ ಇಟ್ಟಿದ್ದೀನಿ, ರೈಟ್ ಸೈಡ್ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ನ ಇಟ್ಕೊಂಡು ಒಂದು 1/2 ಇಂಚಿ ನೆಕ್ ಲೈನ್ಗೆ ನಾನು ಸ್ಟಿಚ್ ಮಾಡಿಬಿಡ್ತಾ ಇದ್ದೀನಿ. ಈ ನೆಕ್ ಲೈನ್ನ ನಾವು ಉಲ್ಟಾ ಮಾಡ್ಕೊತಾ ಇದ್ದೀವಿ, ಹಂಗಾಗಿ ತುಂಬ ಸಿಂಪಲ್ಲಾಗಿ ಬಿಗಿನರ್ಸ್ ಕೂಡ ಸ್ಟಿಚ್ ಮಾಡಿಬಿಡ್ಬೋದು. ಯಾವುದೇ ರೀತಿ ಕ್ಯಾನ್ವಾಸ್ ಅಥವಾ ಪೈಪಿಂಗ್ ಏನು ಯೂಸ್ ಮಾಡ್ತಾ ಇಲ್ಲ. ಕೆಳಗಡೆ ಇರುವಂಥ ಮೇಯ್ನ್ ಫ್ಯಾಬ್ರಿಕ್ ತುಂಬ ತಿಕ್ಕಾಗಿದೆ. ಈ ರೀತಿ ನಿಮಗೆ ಸ್ವಲ್ಪ ತಿಕ್ಕಾಗಿರುವಂಥ ಫ್ಯಾಬ್ರಿಕ್ ಅಂದರೆ ಸ್ಟಿಫ್ನೆಸ್ ಇರುವಂಥ ಫ್ಯಾಬ್ರಿಕ್ ಎಲ್ಲ ಬರುವಾಗ ನೀವು ಪೈಪಿಂಗ್ ಕೊಡೋ ನಸಿಟಿಲ್ಲ, ಹಂಗೆ ಕ್ಯಾನ್ವಾಸ್ ಕೊಡೋ ನಸಿಟೂ ಇಲ್ಲ. ಇವಾಗ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ನ ನಾನು ಕಟ್ ಮಾಡಿಬಿಟ್ಟು ಆ ರೀತಿ ನಾಚಸ್ ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವು ಕೆಳಗಡೆನೂ ಅಷ್ಟೇ, ಯಾವುದೇ ರೀತಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡೋ ನಸಿಟಿಲ್ಲ. ನಾವು 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, ಇವಾಗ ಮೇಲೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗಿರುತ್ತೆ. ಈಗ 1 ಇಂಚ್ಗೆ ನಾವು ಕರೆಕ್ಟಾಗಿ ಇಲ್ಲಿ ಸ್ಟಿಚ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡಿಬಿಟ್ರೆ ನಿಮಗೆ ತುಂಬ ಸಿಂಪಲ್ಲಾಗಿ ನೆಕ್ ಲೈನ್ ಮತ್ತು ಕೆಳಗಡೆ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅಂಥ ಜಾಗ ನಿಮಗೆ ಫಿನಿಷಿಂಗ್ ಆಗಿಬಿಡತ್ತೆ, ತುಂಬ ನೀಟಾಗಿರುತ್ತೆ. ಇವಾಗ ಈ ಇದೇ ರೀತಿ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ ಪೂರ್ತಿ ನೀವು ಕಟ್ ಮಾಡಿ ತೆಗೆದುಬಿಡ್ಬೇಕು. ಈಗ ನಾವು ಸ್ಟಿಚಿಂಗ್ ಮಾಡಿರೋ ಅಂಥ ಲೈನಿಂಗು ಮೇಯ್ನ್ ಪೀಸ್ನು ಈ ರೀತಿ ಉಲ್ಟಾ ಟರ್ನ್ ಮಾಡಿಬಿಟ್ಟು ನೀವು ಒಂದು ಟಾಪ್ ಸ್ಟಿಚ್ ಹಾಕ್ಬಿಟ್ರೆ ನಿಮಗೆ ನೆಕ್ ಲೈನ್ ತುಂಬ ಈಸಿ ಸಿಂಪಲ್ಲಾಗಿ ಕಂಪ್ಲೀಟ್ ಆಗಿಬಿಡತ್ತೆ. ನೋಡಿ, ಈ ರೀತಿ ನೀವು ಉಲ್ಟಾ ಮಾಡಿದ ತಕ್ಷಣ ನಿಮಗೆ ನೆಕ್ ಲೈನ್ ಯಾವುದೇ ರೀತಿ ನಾವು ಪೈಪಿಂಗ್ ಮಾಡಿಲ್ಲ, ಕ್ಯಾನ್ವಸು ಕೊಟ್ಟಿಲ್ಲ, ನೆಕ್ ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ ಫೈನಲ್ಲಾಗಿ ಇದ್ರ ಮೇಲೆ ಬಂದುಬಿಟ್ಟು ನಾವು ಒಂದು ಟಾಪ್ ಸ್ಟಿಚ್ ಅಂತ ಕೊಡ್ತೀವಲ್ಲ, ಎಡ್ಜಿಂಗ್ ಸ್ಟಿಚ್ ಒಂದು ಹಾಕ್ಬಿಟ್ರೆ ನಿಮಗೆ ನೆಕ್ ಲೈನ್ ಕಂಪ್ಲೀಟ್ ಆಗಿಬಿಡತ್ತೆ. ತುಂಬ ನೀಟಾಗೂ ಇರುತ್ತೆ, ನಿಮಗೆ ಯಾವುದೇ ರೀತಿ ಪೈಪಿಂಗ್ ಎಲ್ಲ ಮಾಡೋಕ್ಕೆ ಬರದೇ ಇರೋರು ಈ ರೀತಿ ನೆಕ್ ಲೈನ್ಸ್ ಮಾಡಿಕೊಂಡ್ರೆ ತುಂಬ ಈಸಿ ಮತ್ತು ಬೇಗನೂ ಆಗಿಬಿಡತ್ತೆ. ಇದರಲ್ಲಿ ನಾನು ಯಾವುದೇ ರೀತಿ ಲೇಸ್ ಆ ರೀತಿ ಎಲ್ಲ ಕೊಡ್ತಾ ಇಲ್ಲ, ಯಾಕಂದರೆ ತುಂಬ ಬ್ಲೌಸಲ್ಲೇ ಬಂದುಬಿಟ್ಟು ಸೆಲ್ಫ್ ಆಗಿ ತುಂಬ ಡಿಸೈನ್ ಇದೆ, ಇದರ ಮೇಲೆ ಲೇಸ್ ಇಟ್ಟರೆ ಇನ್ನು ತುಂಬ ಆಡೋಕ್ಕೆ ಕಾಣಿಸುತ್ತೆ. ಹಂಗಾಗಿ ನಾನು ಯಾವುದೇ ರೀತಿ ಎಡ್ಜಿಂಗ್ ಲೇಸ್ ಏನೂ ಕೊಡ್ತಾ ಇಲ್ಲ. ಇವಾಗ ನೆಕ್ ಲೈನ್ ಕಂಪ್ಲೀಟ್ ಆಗಿದೆ, ಅದೇ ರೀತಿ ಸೇಮ್ ಕೆಳಗಡೆನೂ ನಾವು ಒಂದು ಎಡ್ಜಿಂಗ್ ಸ್ಟಿಚ್ ಹಾಕ್ಬಿಟ್ರೆ ನಿಮಗೆ ತುಂಬ ನೀಟಾಗಿರುತ್ತೆ, ಪರ್ಫೆಕ್ಷನ್ ಆಗಿರುತ್ತೆ, ನೋಡೋಕ್ಕೆ ಪರ್ಫೆಕ್ಟಾಗಿ ಫಿನಿಷಿಂಗ್ ಆಗಿ ನಿಮಗೆ ರೆಡಿ ಆಗಿರುತ್ತೆ. ಈ ಟಾಪ್ ಸ್ಟಿಚ್ ಎಲ್ಲ ಬಂದುಬಿಟ್ಟು ಖಂಡಿತ ನೀವು ಕೊಡಬೇಕು, ಆವಾಗಲೇ ಫಿನಿಷಿಂಗ್ ನೀಟಾಗಿರುತ್ತೆ. ಟಾಪ್ ಸ್ಟಿಚ್ ತುಂಬ ಇಂಪಾರ್ಟೆಂಟ್, ನೀವು ಯಾವುದೇ ರೀತಿ ಬ್ಲೌಸಸ್ ಅಥವಾ ಏನು ಸ್ಟಿಚ್ ಮಾಡಿದ್ರು ಈ ಟಾಪ್ ಸ್ಟಿಚ್ಚಲ್ಲಿ ನೀವು ನೀಟಾಗಿದ್ರೇ ನೋಡೋಕ್ಕೆ ಒಳ್ಳೆ ರೀತಿಯಲ್ಲಿ ನಿಮಗೆ ಫಿನಿಷಿಂಗ್ ಸಿಗುತ್ತೆ. ಈಗ ನೋಡಿ, ಫುಲ್ ನೆಕ್ ಲೈನ್ ಕಂಪ್ಲೀಟ್ ಆಗಿದೆ ಮತ್ತು ಕೆಳಗಿನ ಭಾಗನೂ ಕಂಪ್ಲೀಟ್ ಆಗಿದೆ. ಇವಾಗ ಎಕ್ಸ್ಟ್ರಾ ಇರುವಂಥ ಕ್ಲಾತ್ ನಾವು ಏನಿದೆ ಲೈನಿಂಗೇ ನಮಗೆ ಕರೆಕ್ಟಾಗಿರುವಂಥ ಮೆಷರ್ಮೆಂಟು, ಲೈನಿಂಗ್ನ ಮೇಯ್ನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಇರುವಂಥ ಪೀಸ್ನ ಕಟ್ ಮಾಡಿ ತೆಗೆದುಬಿಟ್ರೆ ನಿಮಗೆ ಫ್ರಂಟ್ ಪಾರ್ಟ್ ಕಂಪ್ಲೀಟ್ ಆಗಿಬಿಡತ್ತೆ. ಈಗ ನೋಡಿ, ಫುಲ್ ಲೈನಿಂಗ್ ಅಟ್ಯಾಚ್ ಮಾಡಿ ನೆಕ್ ಲೈನ್ ಮತ್ತು ಕೆಳಗಿನ ಭಾಗ ನಮಗೆ ನೀಟಾಗಿ ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ಅಂತ ನೋಡೋಣ. ಸೇಮ್ ಆ್ಯಸ್ ಇಟ್ ಈಸ್ ನಾವು ಫ್ರಂಟ್ ಪಾರ್ಟ್ಗೆ ಯಾವ ರೀತಿ ಅಟ್ಯಾಚ್ ಮಾಡಿದ್ದೀವೋ ಅದೇ ರೀತಿ ರೈಟ್ ಸೈಡ್ಗೆ ಫ್ಯಾಬ್ರಿಕ್ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಟಿದ್ದೀನಿ. ಈಗ ಫಸ್ಟ್ ನೆಕ್ ಲೈನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಸೇಮ್ ಆ್ಯಸ್ ಇಟ್ ಈಸ್ ನಾವು ಫ್ರಂಟ್ ಪಾರ್ಟ್ಗೆ ಯಾವ ರೀತಿ ಮಾಡಿದ್ದೀವೋ ಅದೇ ರೀತಿ ಇರುತ್ತೆ. ಇಲ್ಲಿ ನಿಮಗೆ ನೆಕ್ ಲೈನ್ ಮತ್ತು ಈ ಉಕ್ಸ್ ಪಟ್ಟಿ ಅಂತ ಏನು ಹೇಳ್ತೀವಿ, ಉಕ್ಸ್ ಪಟ್ಟಿ ಮತ್ತು ಲೂ ಪಟ್ಟಿ ಅಂತೀವಲ್ಲ, ಅದೂ ಇದರಲ್ಲೇ ನಿಮಗೆ ಫಿನಿಷಿಂಗ್ ಆಗಿಬಿಡತ್ತೆ. ನೀವು ಅದಕ್ಕಂತ ಸಪ್ರೇಟಾಗಿ ಯಾವುದೇ ರೀತಿ ಎಕ್ಸ್ಟ್ರಾ ಕ್ಲಾತ್ ಕೊಟ್ಟು ನೀವು ಸ್ಟಿಚ್ ಮಾಡೋ ನೆಸೆಸಿಟಿ ಇಲ್ಲ. ನೋಡಿ, ಇವಾಗ ಈ ರೀತಿ 1/2 ಇಂಚ್ ಗ್ಯಾಪಲ್ಲಿ ನೀವು ಈ ಸ್ಟಿಚಸ್ನ ಹಾಕ್ಕೊಂಬರ್ಬೇಕು. ಸೇಮ್ ನಾವು ಫ್ರಂಟಲ್ಲಿ ಯಾವ ರೀತಿ 1 ಇಂಚ್ ನಾವು ಕೆಳಗಡೆ ಮಾರ್ಜಿನ್ ಬಿಟ್ಟಿದ್ವಲ್ಲ, ಆ 1 ಇಂಚ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಬೇಕು. ಈ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ನ ಕಟ್ ಮಾಡಿಬಿಟ್ಟು
ಫ್ರಂಟಲ್ಲಿ ನಾವು ಯಾವ ರೀತಿ ಉಲ್ಟಾ ಮಾಡಿದ್ವೋ ಅದೇ ರೀತಿ ಉಲ್ಟಾ ಮಾಡಿ ಇದನ್ನು ತೆಗೆದು ಬಿಡಬೇಕು. ಖಂಡಿತ ಈ ರೀತಿ ನಾಚಸ್ ಕೊಡಬೇಕು, ಆವಾಗಲೇ ನಿಮಗೆ ನೆಕ್ಲೈನ್ ನಾವು ಏನು ಶೇಪ್ ಕೊಟ್ಟಿರ್ತೀವೋ ಆ ಶೇಪ್ಗೆ ಎಕ್ಸಾಕ್ಟಾಗಿ ಬರುತ್ತೆ. ಇವಾಗ ನೋಡಿ ಇದನ್ನು ಉಲ್ಟಾ ಮಾಡ್ತಾ ಇದ್ದೀನಿ ಈ ರೀತಿ ನೀಟಾಗಿ, ಎಜಸ್ ಎಲ್ಲ ಶಾರ್ಪಾಗಿ ಬರೋ ರೀತಿ ಉಲ್ಟಾ ಮಾಡಿಕೊಂಡು ನೀವು ಎಜಿಂಗ್ ಸ್ಟಿಚ್ ಹಾಕ್ಕೋಬೇಕು. ಸೇಮ್ ನಾವು ಫ್ರಂಟ್ಗೆ ಯಾವ ರೀತಿ ಎಜಿಂಗ್ ಸ್ಟಿಚ್ ಕೊಟ್ಟಿದ್ವಲ್ಲ ಅದೇ ರೀತಿ ಈ ಪೂರ್ತಿ ನೆಕ್ಲೈನಿಂದ ಹಿಡಿದು ಎಂಡಿಂಗ್ ತನಕ ನಮಗೆ ಎಜಿಂಗ್ ಸ್ಟಿಚ್ ಹಾಕ್ಕೊಂಬಿಟ್ರೆ ಬ್ಯಾಕ್ ಪಾರ್ಟು ರೆಡಿಯಾಗಿಬಿಡತ್ತೆ. ಇದು ಎಜಿಂಗ್ ಸ್ಟಿಚ್ ಬಂದುಬಿಟ್ಟು ಕನ್ಫರ್ಮ್ ನೀವು ಹಾಕ್ಲೇಬೇಕು, ಆವಾಗಲೇ ಬಂದುಬಿಟ್ಟು ನಿಮಗೆ ಅದು ಕರೆಕ್ಟಾಗಿ ನಾವು ಮಾಡಿರೋವಂಥ ಶೇಪ್ಗೆ ಕರೆಕ್ಟಾಗಿ ನೆಕ್ಲೈನ್ ಮತ್ತು ಯಾವುದೇ ರೀತಿ ನಾವು ಸ್ಟಿಚ್ ಮಾಡುವಾಗಲೂ ಅದು ಕರೆಕ್ಟಾಗಿ ಫಿನಿಷಿಂಗ್ ನಿಮ್ಗೆ ಬರೋದು ಎಜಿಂಗ್ ಸ್ಟಿಚ್ಚಿಂದನೇ. ಆ ಕೊನೆಯಲ್ಲಿ ನೀವು ಎಜಿಂಗ್ ಸ್ಟಿಚ್ ಹಾಕೋದು ತುಂಬ ನೀಟಾಗಿ ಹಾಕ್ಕೊಳ್ಳಿ, ಯಾಕಂದರೆ ಫಿನಿಷಿಂಗ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟಿಚಿಂಗ್ ಮಾಡೋದ್ರಲ್ಲಿ. ಈ ರೀತಿ ಎಜಿಂಗ್ ಸ್ಟಿಚ್ ಹಾಕಿದ್ದಾದಮೇಲೆ ನಿಮಗೆ ಬ್ಯಾಕ್ ಪಾರ್ಟ್ ಕೂಡ ಕಂಪ್ಲೀಟ್ ಆಗಿಬಿಡತ್ತೆ. ಇದೇ ರೀತಿ ಇನ್ನೊಂದು ಸೈಡು ನೀವು ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ ಎಕ್ಸ್ಟ್ರಾ ಇರುವಂಥ ಪೀಸ್ನು ನಾವು ಕಟ್ ಮಾಡಬೇಕು. ಫಸ್ಟ್ ಇದನ್ನು ಮೈನ್ ಪೀಸ್ನು ಲೈನಿಂಗ್ ಪೀಸ್ನು ಅಟ್ಯಾಚ್ ಮಾಡಿಬಿಟ್ಟು ಆ ಎಕ್ಸ್ಟ್ರಾ ಇರೋವಂಥ ಮೈನ್ ಪೀಸಲ್ಲಿ ಎಕ್ಸ್ಟ್ರಾ ಇರೋವಂಥ ಫ್ಯಾಬ್ರಿಕ್ನ ನಾವು ಕಟ್ ಮಾಡಿಬಿಡ್ಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ನಮಗೆ ಲೈನಿಂಗ್ ಪೀಸೇ ಕರೆಕ್ಟಾಗಿರುವಂಥ ಮೆಷರ್ಮೆಂಟು, ಮೈನ್ ಪೀಸನ್ನ ನಾವು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ತೀವಿ, ಹಂಗಾಗಿ ಅದನ್ನು ನಾವು ಕಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗೋಲ್ಲ. ಇದನ್ನು ಕಟ್ ಮಾಡಿ ತೆಗೆದು ಬಿಡೋಣ. ಅದೇ ರೀತಿ ಇನ್ನೊಂದು ಸೈಡ್ನು ನಾವು ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ನಾನು ಎರಡೂ ಸೈಡ್ ರೆಡಿ ಮಾಡಿಬಿಟ್ಟಿದ್ದೀನಿ. ನಿಮಗೆ ನೆಕ್ಲೈನ್ ಮತ್ತು ಉಕ್ಸ್ಪಟ್ಟಿ ಕಾಚಾಪಟ್ಟಿನೂ ಫಿನಿಷಿಂಗ್ ಆಗಿಬಿಟ್ಟಿದೆ, ತುಂಬಾ ಈಸಿ ಈ ರೀತಿ ಉಲ್ಟಾ ಮಾಡಿ ಸ್ಟಿಚ್ ಮಾಡೋದು. ಈಗ ನಾವು ಶೋಲ್ಡರ್ಸ್ ಜಾಯಿಂಟ್ ಮಾಡಿಬಿಟ್ಟು ಹಾಮೋಲ್ನು ಜಾಯಿಂಟ್ ಮಾಡಿಬಿಟ್ರೆ ಸ್ಲೀವ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಾನು ತೋರಿಸ್ತೀನಿ. ತುಂಬ ಈಸಿ ಈ ಬ್ಲೌಸ್ ಸ್ಟಿಚ್ ಮಾಡೋದು. ಇವಾಗ ಒಂದು ಹಾಫ್ ಇಂಚ್ ನಾವು ಮಾರ್ಜನ್ ಕೊಟ್ಟಿದ್ವಲ್ಲ, ಹಾಫ್ ಇಂಚ್ ಮಾರ್ಜನ್ಗೆ ಈ ಶೋಲ್ಡರ್ ಜಾಯಿಂಟ್ ಮಾಡ್ಕೋಬೇಕು. ಶೋಲ್ಡರ್ ಯಾವತ್ತೂ ಬಂದುಬಿಟ್ಟು ನೆಕ್ ಸೈಡಿಂದನೇ ಜಾಯಿಂಟ್ ಮಾಡ್ಕೋಬೇಕು, ನೆಕ್ಲೈನ್ ಏನಿದೆ ಆ ಸೈಡಿಂದನೇ ಜಾಯಿಂಟ್ ಮಾಡ್ಕೋಬೇಕು. ಮತ್ತು ಡಬಲ್ ಸ್ಟಿಚ್ ಖಂಡಿತ ಹಾಕ್ಕೋಬೇಕು ಈ ಜಾಗಲಿ. ಅದೇ ರೀತಿ ಇನ್ನೊಂದು ಸೈಡ್ ಶೋಲ್ಡರ್ನು ನಾವು ಜಾಯಿಂಟ್ ಮಾಡ್ಕೋಬೇಕು, ಅದನ್ನು ಅಷ್ಟೇ ನೆಕ್ಲೈನ್ ಕಡೆಯಿಂದನೇ ಜಾಯಿಂಟ್ ಮಾಡ್ಕೋಬೇಕು. ನಿಮಗೆ ಶೋಲ್ಡರ್ ಕಡೆ ಸ್ವಲ್ಪ ಎಕ್ಸ್ಟ್ರಾ ಬಂದ್ರೂ ನೀವು ಕಟ್ ಮಾಡಿಬಿಡ್ಬೋದು, ನೆಕ್ಲೈನ್ ಕಡೆ ಎಕ್ಸ್ಟ್ರಾ ಬರಬಾರ್ದು. ಅದಕ್ಕೆ ಫಸ್ಟ್ ಯಾವತ್ತೂ ನೆಕ್ಲೈನ್ ಕಡೆಯಿಂದ ಜಾಯಿಂಟ್ ಮಾಡಬೇಕು ಅನ್ನೋದು. ಇವಾಗ ನೋಡಿ ಶೋಲ್ಡರ್ ಜಾಯಿಂಟ್ ಮಾಡಿ ಆಗಿದೆ. ಈಗ ಫೈನಲ್ ನಾವು ಈ ಕಟಿಂಗ್ ಟೈಮಲ್ಲಿ ಏನು ಮಾರ್ಕ್ ಮಾಡಿದ್ದೀವೋ ಈ ಹಾಮೋಲ್ ಹತ್ರ ಕರೆಕ್ಟಾಗಿ ಅದನ್ನು ಅಲ್ಲಿಗೆ ಕರೆಕ್ಟಾಗಿ ಒಂದು ಸ್ಟಿಚಸ್ ಹಾಕ್ಕೋಬೇಕು. ನಾವು ಮಾಡಿರೋಂಥ ಮಾರ್ಕಿಂಗ್ ಮೇಲೇ ಸ್ಟಿಚಸ್ ಹಾಕ್ಬಿಟ್ರೆ ಆಯಿತು, ತುಂಬ ಈಸಿ. ಇವಾಗ ಅದೇ ರೀತಿ ಇನ್ನೊಂದು ಸೈಡ್ಗೂ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಸೇಮ್ ಆ ಕಡೆ ಎಷ್ಟು ಮಾರ್ಜನ್ ಕೊಟ್ಟಿದ್ವೋ ಅದೇ ರೀತಿ ಈ ಕಡೆನೂ ಮಾರ್ಜನ್ ಮಾರ್ಕ್ ಮಾಡಿಕೊಂಡು ನೀವು ಈ ಹಾಮೋಲ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ ಅಟ್ಯಾಚ್ ಮಾಡೋದನ್ನು ತುಂಬಾ ಈಸಿ. ಇದಕ್ಕೆ ಫುಲ್ ಹಾಮೋಲ್ ಫಿನಿಷಿಂಗ್ ಮಾಡಿ ಆದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ತೀವಿ. ನಾರ್ಮಲಾಗಿ ಬ್ಲೌಸಸ್ ಎಲ್ಲ ನಾವು ಸ್ಲೀವ್ ಅಟ್ಯಾಚ್ ಮಾಡಿ ಆದಮೇಲೇ ಹಾಮೋಲ್ ಎಲ್ಲ ಸ್ಟಿಚ್ ಮಾಡ್ಕೊತೀವಲ್ಲ ಈ ಸೈಡ್ ಫಿನಿಷಿಂಗ್ಸ್ ಎಲ್ಲ, ಬಟ್ ಇದಕ್ಕೆ ಈ ಸೈಡ್ ಫಿನಿಷಿಂಗ್ ಎಲ್ಲ ಮಾಡಿ ಆದಮೇಲೆ ನಾವು ಸ್ಲೀವ್ ಅಟ್ಯಾಚ್ ಮಾಡ್ತೀವಿ. ಈ ಸ್ಲೀವ್ ತುಂಬಾ ಟ್ರೆಂಡಿಂಗಲ್ಲಿದೆ ಇತ್ತೀಚೆಗೆ. ಫಿನಿಷಿಂಗ್ ಆದಮೇಲೆ ಅಂತೂ ತುಂಬ ಚೆನ್ನಾಗಿತ್ತು, ನನ್ನ ಮಗಳಿಗೆ ಹಾಕೋವಾಗ ಅವಳು ತುಂಬ ಖುಷಿಯಾಯಿತು. ಇಲ್ಲಿ ಬಂದುಬಿಟ್ಟು ನಿಮಗೆ ಇಷ್ಟ ಇದ್ದರೆ ಜಿಪ್ ಇಟ್ಕೋಬೋದು ಬ್ಯಾಕ್ ಸೈಡಲ್ಲಿ, ಇಲ್ಲ ಅಂದರೆ ಹುಕ್ಸ್ ಇಟ್ಕೋಬೋದು, ನಿಮ್ಮ ಇಷ್ಟ. ಯಾವ ರೀತಿ ಬೇಕಾದರೂ ಫಿನಿಷಿಂಗ್ ಮಾಡ್ಕೋಬೋದು. ಈಗ ನಾವು ಕಟ್ ಮಾಡಿರುವಂಥ ಸ್ಲೀವ್ನ ತಗೊಂಡು ಕರೆಕ್ಟಾಗಿ ಈ ರೀತಿ ಹಾಮೋಲ್ಗೂ ಸ್ಲೀವ್ಗೂ ಗುಂಪಿನಿಂದ ಫಸ್ಟ್ ನೀವು ಪಿನ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆಗಿರುವಾಗ ಈ ರೀತಿ ಎಲ್ಲ ನೀವು ಮಾಡಿಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ, ಸ್ಟಿಚಿಂಗ್ ಮಾಡೋಕ್ಕೆ ಕಷ್ಟ ಆಗದಿರ ಇರುತ್ತೆ. ಈ ರೀತಿ ಗುಂಪಿನಿಂದ ಸುತ್ತ ನಾವು ಪಿನ್ ಮಾಡಿಬಿಟ್ಟು ಸ್ಟಿಚಿಂಗ್ ಮಾಡೋಕ್ಕೆ ಶುರು ಮಾಡೋಣ.
ಈ ರೀತಿ ಫಿನಿಷಿಂಗ್ ಎಲ್ಲ ಮಾಡಿ ಆದಮೇಲೆ ಇದನ್ನು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೀವು ಬಿಗಿನರ್ಸ್ ಆಗಿರೋವಾಗ ಈ ರೀತಿ ಪ್ರಿಕಾಷನ್ಸ್ ಎಲ್ಲ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗದಿರ, ಕರೆಕ್ಟಾಗಿ ನೀವು ಕಟ್ಟಿಂಗ್ ಮತ್ತು ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿದರೆ ನಿಮಗೆ ಸ್ಟಿಚಿಂಗು ತುಂಬ ಈಸಿ ಆಗಿಬಿಡುತ್ತೆ. ಈ ಸ್ಲೀವ್ನ ಈ ರೀತಿ ಪೂರ್ತಿ ಸ್ಟಿಚ್ ಮಾಡಿಕೊಂಡು ಎರಡೂ ಸ್ಲೀವ್ನ ಇದೇ ರೀತಿ ನೀವು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಅಂಬ್ರೆಲ್ಲ ಸ್ಲೀವ್ ತುಂಬ ಈಸಿಯಾಗಿ ರೆಡಿ ಆಗಿಬಿಡುತ್ತೆ. ತುಂಬ ಸ್ಟೈಲಿಷಾಗೂ ಇರುತ್ತೆ ನೋಡೋಕ್ಕೆ. ಪೂರ್ತಿ ಸ್ಲೀವ್ನು ಇದೇ ರೀತಿ ಅಟ್ಯಾಚ್ ಮಾಡಿ ಆದಮೇಲೆ ಸ್ಲೀವ್ ಎಡ್ಜಸ್ ಏನಿರುತ್ತೆ ಅದಕ್ಕೆ ಬಂದುಬಿಟ್ಟು ನಾನು ಜಿಗ್ಜ್ಯಾಗ್ ಮಾಡ್ತಾ ಇದ್ದೀನಿ. ಜಿಗ್ಜ್ಯಾಗ್ ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಈಗ ಫೈನಲ್ ಆಗಿ ನಾನು ಜಿಗ್ಜ್ಯಾಗ್ ಮಾಡ್ತಾ ಇದ್ದೀನಿ ನೋಡಿ. ಸ್ಲೀವ್ ಫಿನಿಷಿಂಗ್ ಮಾಡೋಕ್ಕೆ ಈ ರೀತಿ ಜಿಗ್ಜ್ಯಾಗ್ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆ ಲುಕ್ ಸಿಗುತ್ತೆ, ಫಿನಿಷಿಂಗ್ ತುಂಬ ನೀಟಾಗಿರುತ್ತೆ. ಎಕ್ಸ್ಪೆಷಲಿ ಈ ರೀತಿ ಸ್ಲೀವ್ಸ್ ಎಲ್ಲ ಮಾಡುವಾಗ ಜಿಗ್ಜ್ಯಾಗ್ ಮಾಡಿದ್ರೇ ಲುಕ್ ಚೆನ್ನಾಗಿರುತ್ತೆ. ನೋಡೋದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವೀಡಿಯೋಲಿ ಕ್ರಾಪ್ ಟಾಪ್ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಬಿಡಿ. ಬಾಯ್.